ಮತಾಂತರ ಮಸೂದೆ ಮಂಡನೆಗೆ ಸರ್ಕಾರದ ನಿರ್ಧಾರ. ಮತಾಂತರ ನಿಷೇಧ ಕಾನೂನಿಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಿರುವಂತದ್ದು ವಿರೋಧ ಪಕ್ಷ. ಪರಿಷತ್ನಲ್ಲಿ ಮಸೂದೆ ಮಂಡಿಸಲು ವಿರೋಧ ಮಾಡುತ್ತಿರುವಂತದ್ದು ಬಿಜೆಪಿಯವರು. ದಾರಿ ತಪ್ಪಿದ ಮಕ್ಕಳು ಅವರಿಗೆ ಹೇಳೋದಕ್ಕೆ ಆಗಲ್ಲ ಅಂತ ವಿರೋಧವನ್ನು ಮಾಡುತ್ತಿರುವಂತದ್ದು. ಬೊಮ್ಮಾಯಿಯವರು ಹೇಗೂ ಹೋಗ್ತಿದ್ದಾರೆ, ಅವರು ಹೋಗುವ ಮುನ್ನ ಒಳ್ಳೆ ಕೆಲಸ ಮಾಡಿ ಹೋಗಲಿ, ಕಾಯ್ದೆ ತರುವ ಮುನ್ನ ವಿದೇಶಿ ಕನ್ನಡಿಗರ ಬಗ್ಗೆ ಯೋಚಿಸಿ, ವಿದೇಶಿಗರಲ್ಲಿ ಒಂದು ಕನ್ನಡಿಗರು ನೆಮ್ಮದಿಯಾಗಿ ಇರಲು ಸಾಧ್ಯವಾ? ಬೆಳಗಾವಿ ಸುವರ್ಣಸೌಧದಲ್ಲಿ ಸಿಎಂ ಇಬ್ರಾಹಿಂ ಹೇಳಿಕೆ. ಬಿಜೆಪಿಯವರು ದಾರಿ ತಪ್ಪದವರು, ಅವ್ರಿಗೇನು ಹೇಳೋಕ್ಕಾಗಲ್ಲ ಸ್ವಾಮಿ ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿ ಸುವರ್ಣಸೌಧದಲ್ಲಿ ಸಿಎಂ ಇಬ್ರಾಹಿಂ ಹೇಳಿಕೆಯನ್ನ ನೀಡುತ್ತಿರುವಂಥದ್ದು. ಈಗ ಮತಾಂತರ ನಿಷೇಧ ಕಾಯ್ದೆ ಏನಿದೆ ಅದನ್ನ ತರುವ ಮುನ್ನ ವಿದೇಶದಲ್ಲಿರುವಂತಹ ಕನ್ನಡಿಗರ ಬಗ್ಗೆ ಯೋಚನೆ ಮಾಡಿ, ವಿದೇಶಗಳಲ್ಲಿ ಕನ್ನಡಿಗರು ನೆಮ್ಮದಿಯಾಗಿ ಇರಲು ಸಾಧ್ಯವಾ ನೀ ಒಂದು ಕಾಯ್ದೆಯನ್ನ ತಂದ್ರೆ? ಬೆಳಗಾವಿ ಸುವರ್ಣಸೌಧದಲ್ಲಿ ಇಬ್ರಾಹಿಂ ಈಗ ಬಿಜೆಪಿ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸ್ತಿರುವಂಥದ್ದು. ಬಸವರಾಜ ಬೊಮ್ಮಾಯಿ ಅವರು ಕೂಡ ಹೋಗ್ತಿದ್ದಾರೆ, ಇದರ ಬಗ್ಗೆ ಯೋಚನೆ ಮಾಡಬೇಕು. ವಿದೇಶದಲ್ಲೂ ಕೂಡ ಕನ್ನಡಿಗರು ಇದ್ದಾರೆ, ಈ ಒಂದು ಕಾಯ್ದೆ ತಂದ್ರೆ ಅವ್ರಿಗೂ ಕೂಡ ತೊಂದರೆ ಆಗುತ್ತೆ. ಬಿಜೆಪಿಯವರು ಒಂಥರ ದಾರಿ ತಪ್ಪಿದ ಮಕ್ಕಳು ತರ ಅವ್ರಿಗೆ ಏನು ಕೂಡ ಹೇಳೋಕ್ಕಾಗಲ್ಲ, ಈ ರೀತಿಯಾಗಿ ಟೀಕೆಯನ್ನ ಮಾಡ್ತಿರುವಂಥದ್ದು ಸಿಎಂ ಇಬ್ರಾಹಿಂ ಅವರು.